ಅಂತೇಳಿ ಐ ಲವ್ ಯು ಪ್ರಾಚಿ ಅಂತ ಕೈ ಹಿಡ್ಕೊಂಡು ಜೀವನದ ಕೊನೆವರೆಗೂ ಇರ್ತೀನಿ ಅಂತ ಹೇಳಿ ನೀನೇ ಅವನ ಬದುಕು ಅಂತ ಎಲ್ಲರ ಮುಂದೆ ಒಪ್ಪಿಕೊಳ್ಳಿ ಒಪ್ಪುತ್ತಾನೆ ಒಪ್ಪಿಕೊಳ್ಳಲ್ಲ ನಾನು ಒಪ್ಪಿಸ್ತೀನಿ ಆಗಣ್ಣ ನಾನು ಒಪ್ಪಿಸಿ ತೋರಿಸಿದೆ ನಾನೇ ಮುಂದೆ ನಿಂತು ನಿನಗೆ ಸಿದ್ಧಾಂತಕ್ಕೆ ಮದುವೆ ಮಾಡ್ತೀನಿ इनके सिद्धांत डाइवर्स पिटिशन ना वापस तक संजय जो संसार चैलेंज एक्सेप्टेड नन सिद्धांत बर्तारे आई लव यू प्राची सिद्धांत ननगू मद्वे आगे आगते अदु येने प्रॉब्लम आगली एष्टे कष्ट बरली नान नन सिद्धांत न मद्वे आगे आगतीनी इट्स अ चैलेंज हुच्चुच्चागि एनेनु निर्धार माडबेड प्राची चिक् हुड़गीना हेळु निंगू मद्वे आगिदे अंत ओंदु स्वल्प नेनपिरलि बाय द बाय सिद्धांत सिक्के सिक्ताने अद हेगे हेळ्तिया नीनु इन केस ई कडे सिद्धांतू इल्ल संजयू इल्ल अंद्रे नीन बीदिगे बरो चांसस् इदे नानु याकम्म बीदिगे निंतिर्तीनि ननगे कष्टपट्टु बेळेसिरो नंदे अद ओन कंपनि इदे साकष्टु आस्ति संपादने माडिदीनि बीदि मेले याके निंतकोबेकु नानु ಹಾಗಾದ್ರೆ ಲೈಫ್ ಟೈಮ್ ಹೀಗೆ ಇದ್ಬಿಡ್ತೀಯಾ ನನಗೆ ಸಿದ್ಧಾಂತ ಸಿಕ್ಕೇ ಸಿಕ್ತಾರೆ ಆ ನಂಬಿಕೆ ನನಗಿದೆ ಅವರು ನನಗೆ ಸಿಗಲೇಬೇಕು ಸಿಗೋ ಹಾಗೆ ಏನೇನ್ ಬೇಕೋ ಆ ಎಲ್ಲ ಪ್ರಯತ್ನನೂ ನಾನು ಪಡ್ತೀನಿ ಹೀಗೆ ಹೇಳೋದ್ರಿಂದ ನಿನ್ನ ಲೈಫ್ ಸರಿಯಾಗಲ್ಲ ಕಣೆ ನಿನ್ನನ್ನ ಹೀಗೆ ಮೋಟಿವೇಟ್ ಮಾಡ್ತಾ ಇರು ಬಟ್ ಒಂದು ವಿಷಯ ಚೆನ್ನಾಗಿ ತಿಳ್ಕೋ ಅಮ್ಮ ಸಿದ್ಧಾಂತ ಅಂತ ಒಳ್ಳೆ ವ್ಯಕ್ತಿನ ಪಡ್ಕೊಳ್ಳಕ್ಕೆ ನಾನು ಯಾವ ಲೆವೆಲ್ ಗೆ ಬೇಕಾದರೂ ಹೋಗ್ತೀನಿ नम विरोध ना नम जो इको स्ट्राटजी प्रकार अदे सरी सो साधे नानु तुम्बाने इंपोर्टेंट पर्फेक्ट खुशी टपंद तक पट्ट मुकोबिड़ सिद्धांत ಏನೈದು ಐ ಲವ್ ಯು ಸಿದ್ಧಾಂತ ಅವರು ನನ್ನವರು ಆಗ್ತಾರೆ ಅಂದ್ರೆ ಅವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಏನು ಮಾಡ್ತೀಯೋ ಏನೋ ಆ ದೇವರೇ ನಿನ್ನ ಕಾಪಾಡಬೇಕು ದಟ್ಸ್ ರೈಟ್ ಅಮ್ಮ ನಾವು ದೇವಸ್ಥಾನಕ್ಕೆ ಹೋಗಿ ಯಾಕೋ ಒಂದು ಸ್ಪೆಷಲ್ ಪೂಜೆ ಮಾಡಿಸಬಾರದು ಏನೇ ಇದು ಇದು ನೀನು ಹೇಳ್ತಾ ಇದೀಯಾ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ನಾನೇ ಅಮ್ಮ ಮಾತಾಡ್ತಾ ಇರೋದು ಯು ನೋ ನಮಗೆ ತುಂಬಾ ಬೇಕಾಗಿರೋದನ್ನ ತುಂಬಾ ಬೇಕಾಗಿರೋರನ್ನ ಕಳ್ಕೊಳ್ಳುವಾಗ ಆಗೋ ಭಯ ಏನು ಅನ್ನೋದು ನನಗೆ ಇವತ್ತು ಅರ್ಥ ಆಯ್ತು ಸೋ ಮತ್ತೆ ನೀ ಯಾವತ್ತೂ ಹಾಗಾಗಬಾರದು ಅಷ್ಟೇ ಅದಕ್ಕೋಸ್ಕರ ಆ ದೇವರ ಹೆಲ್ಪ್ ನೇ ಕೇಳಣ ಅಂತ ನಾನು ಅದೇ ದೇವರ ಕೇಳ್ಕೊಳ್ಳೋದು ನೀನು ಏನು ದೇವರನ್ನ ಕೇಳಬಾರದು ನೀನು ಏನು ಕಳ್ಕೊಬಾರದು ನಿಂಗೆ ಸಿಗಬೇಕಾಗಿರೋದೆಲ್ಲ ಸಿಗಬೇಕು ಅದನ್ನೇ ನಾನು ದೇವರತ್ರ ಕೇಳ್ಕೊಳ್ಳೋದು ನೀನು ಸಿದ್ಧಾಂತ ಸಿಕ್ಲಿ ಅಂತ ಬೇಡ್ಕೋ ಅದರ ಬೇಡ್ಕೋಳ ಅವಶ್ಯಕತೆ ಏನಿಲ್ಲ
ನಾನು ಪರ್ಟಿಕ್ಯುಲರ್ ಆಗಿ ನೀನು ಸಂಜಯ್ ಸರಿ ಹೋಗಲಿ ಅಂತ ಬೇಡ್ಕೋತೀನಿ. ದಟ್ಸ್ ಎನಫ್. ಯಾರ್ ಭಾವನೆಗಳಲ್ಲಿ ಸತ್ಯ ಇದೆಯೋ ಆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ. ದೊಡ್ಡ ಸಮಸ್ಯೆ ತಪ್ಪಿದ್ದಕ್ಕೆ ಪಾಯಸ ಮಾಡಿದ್ದೀನಿ. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ. ತರಣಿ, ನನಗೆ ಈ ಪಾಯಸ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹಾಕು. ಅದಿಯ, ಇದೆಲ್ಲ ನೀವೇ ತಿಂದ್ಬಿಟ್ರೆ ನಮಗೆ ನಿಮಗೆ ಸಾಕು. ತರಣಿ, ನನಗೂ ಅಮ್ಮಂಗೂ ಇನ್ನೊಂದು ಸ್ವಲ್ಪ ಹಾಕು. ಆದರೂ ಆ ಮೇಲ್ ಬಂದಿದ್ದೆ ಒಂದು ದೊಡ್ಡ ಮಿರಾಕಲ್. ಈಗಲೂ ಯೋಚನೆ ಮಾಡ್ತಾ ಇದ್ದೀನಿ, ಹೇಗೆ ಬಂತು ಅಂತಲೇ ಗೊತ್ತಾಗ್ತಿಲ್ಲ. ಇಂಥ ಪವಾಡ್ಗಳು ಅವಾಗವಾಗ ನಡೀತಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಿರೋ? ಅದಕ್ಕೆ ನೀವು ಹೇಳಿದ್ ಕರೆಕ್ಟು. ಯಾಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬಾರ್ದು? ಎಲ್ಲರೂ ಯಾಕೆ? ನೀವಿಬ್ರು ಗಂಡ ಹೆಂಡತಿ ಹೋಗಿ ಬನ್ನಿ. ಅತ್ತೆ, ಇವರಿಬ್ರು ಯಾಕೆ? ನಾವು ಹೋಗ್ಬಿಟ್ಟು ಬರೋಣ. ನಾನು ಇವ್ರಿಗೆ ಆಫೀಸಿಗೆ ರಜಾ ಹಾಕಕ್ಕೆ ಹೇಳ್ತೀನಿ. ಹಲೋ. ಹಲೋ ತರಣಿ, ಹೌ ಆರ್ ಯು? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಶಾ ಅಂತ ನಿಮ್ನ ಪರಿಚಯ ಮಾಡಿಸಿದ್ರು. ಪಿ ಆರ್ ಜಿ ಗ್ರೂಪ್ಗೆ ನಾನೇ ರೆಫರ್ ಮಾಡಿದ್ದು, ನೆನಪಾಯ್ತಾ? ನಮ್ಮ ಕಂಪ್ನಿ ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಅವರೇ ಮಾತಾಡ್ತಾರೆ. ಐ ಆಮ್ ಒನ್ ಆಫ್ ದ ಇನ್ವೆಸ್ಟರ್. ಹಲೋ ತಾರಿಣಿ ಅವರೇ, ಕೇಳಿಸ್ತಾ ಇದೆಯಾ? ಸಾರಿ, ತಕ್ಷಣ ನೆನಪಾಗಿಲ್ಲ. ಏನು ಫೋನ್ ಮಾಡಿದ್ದು ಸರ್? ನಿಮ್ಮ ಕೆಲಸದ ಆಫರು ನಿಮ್ಮ ಕಣ್ಮುಂದೆನೇ ಇದೆ, ಅದನ್ನು ರಿಮೈಂಡ್ ಮಾಡೋಕ್ಕೆ ನಿಮ್ಗೊಂದು ಫೋನ್ ಮಾಡಿದೆ. ಸರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಜಾಬ್. ನನ್ನ ಪಿ ಆರ್ ಜಿ ಕಂಪ್ನಿಯಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು. ತಾರಿಣಿ, ಕೆಲಸದ ಆಫರ್ ಇದೆ ಅಂತ ಹೇಳಿದೆ, ಅದೇ ಕಂಪ್ನಿ ಅಂತ ಹೇಳಿಲ್ಲ ತಾನೆ? ತಾರಿಣಿ ಅಂದ್ರೆ ಈಗ ನಾನು ಫೋನ್ ಮಾಡಿರೋದು ಬೇರೆ ಕಂಪ್ನಿ ವಿಷಯ ಮಾತಾಡೋಕೆ, ಬೇರೆ ಕಂಪ್ನಿ ಆಫರ್ ಬಗ್ಗೆ ಮಾತಾಡೋಕೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹಾಯ್ ಆಂಟಿ. ನೀವಿಬ್ರು ಫ್ರೆಂಡ್ಸ್ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಾವಿಬ್ರು ಏನ್ ಮಾಡೋದ ಆಂಟಿ, ನಮ್ಗೆ 24 ಗಂಟೆ ಟೈಮ್ ಕೊಟ್ರು ಬಾಯಿ ಮುಚ್ಚದೆ ಮಾತಾಡೋಷ್ಟು ವಿಷಯ ಇರುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಜಗತ್ತಿನ ವಿಷಯ ಎಲ್ಲ ಮಾತಾಡಿ, ನೋ ಪ್ರಾಬ್ಲಮ್. ಆದ್ರೆ ಸಿದ್ಧಾಂತ್ ವಿಷಯ ಮಾತಾಡೋದು ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಅವಳಗಂತೂ ಬುದ್ಧಿ ಇಲ್ಲ, ಸರಿಯಾಗಿ ದಾರಿಲಿ ಹೋಗ್ತಾ ಇಲ್ಲ. ನೀನ್ ಅವಳಗ್ ಬುದ್ಧಿ ಹೇಳ್ಬೇಕು, ತಿಳಿತಾ? ಅವಳ ಫ್ರೆಂಡ್ ನೀನು, ತಪ್ಪು ಮಾಡ್ದಂಗೆ ತಿದ್ದಿ ಬುದ್ಧಿ ಹೇಳಕ್ಕಾಗಲ್ವಾ? ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಆಂಟಿ. ತಾಯಿಯಾಗಿ ನೀವು ಮಗಳು ಆಸೆ ತಿಳ್ಕೊಳಲ್ಲ ಅಂತ ಪ್ರಾಚಿ ಅನ್ಕೋತಾಳೆ. ಇಲ್ಲ ಸ್ಮಿತಾ, ಈ ಯೋಚನೆ ಖಂಡಿತ ಸರಿ ಇಲ್ಲ. ಹೀಗೆ ಸಿದ್ಧಾಂತ್ ಸಿದ್ಧಾಂತ್ ಅಂತ ಅವನು ಹಿಂದೆ ಹೋದ್ರೆ ಲೈಫ್ ಏನ್ ನರ್ಕ ಆಗ್ಬಿಡುತ್ತೆ. ಆಮೇಲೆ ಆ ಕಡೆ ಸಂಜೆನೂ ಇಲ್ಲ, ಈ ಕಡೆ ಸಿದ್ಧಾಂತೂ ಇಲ್ಲ, ಹಾಗಾಗ್ಬಿಡುತ್ತೆ ನೋಡು. ಹಾಗಾಗಿ ಒಳಗಡೆ ಅವಳು ಎಚ್ಚೆತ್ಕೋಬೇಕು. ಮೊದಲು ಅವಳು ಹೇಳು. ತರಣಿ, ನಾವ್ಯಾಕೆ ಒಂದು ಕೆಲಸ ಮಾಡಬಾರ್ದು? ನಾವ್ಯಾಕೆ ಮೀಟ್ ಮಾಡಬಾರ್ದು ಯಾವ್ದಾರ ಹೋಟ್ಲಲ್ಲಿ? ಓಕೆ, ಹೋಟೆಲ್ ಅಲ್ಲ. ಹೋಟೆಲ್ಗೂ ಕೆಲಸಕ್ಕೂ ಏನು ಸಂಬಂಧ ಸರ್? ಅದರಲ್ಲೂ ಪ್ರೊಫೆಷನಲ್ ಮೀಟಿಂಗ್ಸ್ ಅಂದರೆ ಆಫೀಸಲ್ಲೇ ಆಗತ್ತಲ್ವಾ? ನೋಡಿ ಸರ್, ನಿಮ್ಗೆ ಎಂಪ್ಲಾಯೀಸ್ ಅಗತ್ಯ ಇದ್ರೆ ಎಲ್ಲಾದರೂ ಆ್ಯಡ್ಸ್ ಕೊಡಿ. ನನ್ನಂತ 1000 ಜನ ಅಪ್ಲಿಕೇಶನ್ ಹಾಕ್ತಾರೆ. ಅದು ಬಿಟ್ಟು ಈ ಥರ ಪರ್ಸನಲ್ ಆಗಿ ಫೋನ್ ಮಾಡಿ ಮಾತಾಡೋದು ಚೆನ್ನಾಗಿರಲ್ಲ. ನನ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಕಾಲ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನನಗಿನ್ನು ಕಾಲ್ ಮಾಡಬೇಡಿ ಸರ್, ಪ್ಲೀಸ್. ತಾರಿಣಿ, ಪ್ಲೀಸ್ ಪ್ಲೀಸ್. ಇದ್ಯಾವುದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ. ಆವಾಗ ಪಿ ಆರ್ ಜಿ ಅಂದವರು, ಈಗ ಇನ್ಯಾವುದೋ ಬೇರೆ ಕಂಪ್ನಿ ಅಂತಿದ್ದಾರೆ. ನಿಶಾಂತ್ ಜೊತೆ ಸೇರ್ಕೊಂಡು ಸಿದ್ಧಾಂತ್ ವಿರುದ್ಧ ಇನ್ನೇನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದಾ? ನಂಬೋಕ್ಕಾಗಲ್ಲ. ಏನು ಮಾಡೋದೀಗ?
ಇವ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ಹೇಗೆ? ಯಾಕೇನಾಯ್ತು ತಾರಣಿ, ತುಂಬಾ ಟೆನ್ಷನ್ ಅಲ್ಲಿದ್ಯಾ ಅನ್ಸತ್ತೆ? ಇಲ್ಲ ಅಂಥದ್ದೇನಿಲ್ಲ ಅಕ್ಕ, ಅವಾಗ್ಲೇ ಕಾಲ್ ಬಂದಿದ್ ನೋಡ್ದೆ, ಅವಾಗಿಂದ ಒಂಥರ ಇದೆಯಾ? ನೋಡು ತಾಯಿ ಆದವಳು ಇಂಥ ವಿಷಯಕ್ಕೆಲ್ಲ ಸಪೋರ್ಟ್ ಮಾಡೋಕ್ಕಾಗಲ್ಲ. ನೀನು ಸ್ವಲ್ಪ ಅವಳಿಗೆ ಬುದ್ಧಿ ಹೇಳು. ಅವಳು ನನ್ನ ಮಾತಂತೂ ಕೇಳಲ್ಲ, ಆದರೆ ನಿನ್ನ ಫ್ರೆಂಡ್ ಲೈಫು ಹಾಳಾಗ್ತಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಹಾಯ್ ಸ್ಮಿತಾ. ನಾನು ಹೇಳಿದೆ ಅಂತ ಹೇಳಬೇಡ, ಮೊದಲು ಅವಳಿಗೆ ಬುದ್ಧಿ ಹೇಳು. ಆ ಸಿದ್ಧಾಂತನ ಮರೆಯೋ ಹಾಗೆ ಮಾಡು. ಏನಂತ ಅಮ್ಮಂದು? ಹೇ ನಥಿಂಗ್, ಅಮ್ಮಂದ್ರ ತಲೆ ಬಿಸಿ ನಿನಗೆ ಗೊತ್ತಲ್ವಾ, ಅದು ಬಿಟ್ಟಾಕು. ನೆಕ್ಸ್ಟ್ ಪ್ಲಾನ್ ಹೇಳು. ಇನ್ನೇನು? ಆಫೀಸ್ಗೆ ಹೊರಡೋದು. ಅಯ್ಯೋ ಬುದ್ಧು, ನಾನು ಅದನ್ನೆಲ್ಲ ಕೇಳಿದ್ದು. ನಿನ್ನ ಸಿದ್ಧಾಂತ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಲ್ವಾ, ಅದ್ರ ಬಗ್ಗೆ ನಾನು ಕೇಳಿದ್ದು. ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ನಿನ್ ಕಡೆ ಎಫರ್ಟ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಗಾಡಿ ಎಲ್ಲಿ ನಿಂತಿದ್ಯೋ ಅಲ್ಲೇ ನಿಂತಿರತ್ತಷ್ಟೇ. ದಟ್ಸ್ ರೈಟ್. ಏನ್ ಮಾಡ್ಲಿ, ಹೊರಗಡೆ ಕರ್ಕೊಂಡೋಗು. ಹೇಳು, ಯಾರು ಫೋನ್ ಮಾಡಿದ್ದು? ಅದ್ಯಾರೋ ಕಾಲ್ ಮಾಡಿದ್ರು, ಕೆಲ್ಸದ ಆಫರ್ ಇದೆಯಂತೆ. ಖುಷಿ ಪಡೋ ವಿಷಯಕ್ಕೆ ನೀನ್ ಯಾಕೆ ಅಪ್ಸೆಟ್ ಆಗಿದ್ಯಾ? ಅವ್ರಿಗೆ ನಿಜವಾಗ್ಲೂ ಎಂಪ್ಲಾಯೀಸ್ ಬೇಕಂದ್ರೆ ಪೇಪರಲ್ಲೂ ಟಿವಿಯಲ್ಲೂ ಆಡ್ ಕೊಡ್ಬೇಕು. ಅದನ್ನ ಬಿಟ್ಟು ಹೀಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಹೋಟೆಲ್ಗೆ ಬನ್ನಿ ಮೀಟ್ ಆಗೋಣ ಅಲ್ಲೇ ಡಿಸ್ಕಸ್ ಮಾಡೋಣ ಅಂದ್ರೆ ಏನ್ ಅರ್ಥ ಅಕ್ಕ? ಈ ತರ ಯಾರಾದ್ರೂ ಇಂಟರ್ವ್ಯೂಸ್ ತಗೋತಾರ? ಅವ್ರು ಯಾರು ಗೊತ್ತಾ ಅಕ್ಕ? ಅವತ್ತು ನಿಶಾಂತ್ ಕಾಲ್ ಮಾಡಿದಾಗ ಅವ್ರ ಬಾಸ್ ಮಾತಾಡಿದ್ರಲ್ಲ, ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ಅವರೇ ಇವರು. ಅವ್ರು ಯಾಕೆ ಮತ್ತೆ ನಿನ್ನ ಕಾಲ್ ಮಾಡಿದ್ರು? ನಿಶಾಂತು ಇದ್ರಾ? ಇಲ್ಲ, ಇವ್ರೊಬ್ಬರೇ ಮಾತಾಡಿದ್ದು. ನನಗೆ ಹೇಳಿ ಫೋನ್ ಇಟ್ಬಿಟ್ಟೆ. ಆದರೆ ಅಕ್ಕ, ಅವ್ರು ಸಿದ್ಧಾಂತ್ಗೆ ತೊಂದರೆ ಮಾಡ್ತಾರೆ ಅಂತ ನನ್ಗೆ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಇರಲ್ಲ, ಆದರೆ ನೀನು ಅವ್ರ ಹತ್ರ ಮಾತಾಡ್ತಾ ಇದ್ರೆ ನಿನ್ಗೇನು ಗೊತ್ತಾಗಲ್ವಲ್ಲ. ಈಗೆಲ್ಲ ಹೋಟೆಲ್ಸಲ್ಲಿ ಪ್ರೊಫೆಷನಲ್ ಮೀಟಿಂಗ್ಸ್ ನಡೆಯೋದು, ಇಂಟರ್ವ್ಯೂಸ್ ತಗೊಳ್ಳೋದೆಲ್ಲ ಮಾಮೂಲಿ, ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಹೋಟೆಲ್ ಅಂದ್ಮೇಲೆ ನೂರಾರು ಜನ ಇರ್ತಾರೆ, ಅವ್ರ ಮಧ್ಯ ತಾನೇ ಇರ್ತೀಯಾ? ನಿನ್ ಸಿ ವಿ ನೋಡಿ ಇಷ್ಟ ಆಗಿ ಕರಿತಿದಾರ ಅಥವಾ ಅವ್ರ ಬೇರೆ ಏನಾದರೂ ಉದ್ದೇಶ ಇದೆಯಾ ಅಂತ ತಿಳ್ಕೊಬೋದಲ್ಲ. ಕೆಲ್ಸಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಅವಕಾಶ ಸಿಕ್ಕಾಗ ಅದನ್ನ ಯೂಸ್ ಮಾಡ್ಕೋಬೇಕು. ನನ್ನ ಕೇಳೋದಾದ್ರೆ ನೀನೊಂದ್ಸಲಿ ಹೋಗಿ ಮಾತಾಡ್ಕೊಂಡು ಬರೋದೇ ಒಳ್ಳೇದು ಅಂತ ಅನಿಸ್ತಿದೆ. ಪ್ರಾಚಿ, ನಿಶಾಂತ್ ಬಂದಿದ್ದಾರೆ. ನಿಶಾಂತ್? ಅವನಿಗೇನು ಕೆಲಸ ಇಲ್ಲಿ ಮನೇಲಿ? ಅದೇನು ಅಂತ ಕೇಳಿ ನೀನೇ ಮಾತಾಡಿ ಕಳಿಸು. ಸಿದ್ಧಾಂತ್ ಬಂದಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಓಕೆ. ಮೇಡಮ್, ಮನೆಗೆ ಏನಕ್ಕೆ ಬರಕ್ಕೆ ಹೇಳಿದ್ರಿ? ಮೀಟಿಂಗ್ ಆಫೀಸಲ್ಲಿ ಇಟ್ಕೋಬೋದಾಯ್ತಲ್ಲ. ಸಿದ್ಧಾಂತ್, ನೀವು ಯಾಕೆ ಜಸ್ಟ್ ಬಂದಿರಾ? ಆಲ್ರೆಡಿ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ರ ನೋಡಿ. ನಾನು ನಿಶಾಂತ್ ಮಾತನ್ನ ನಂಬಿಟ್ಟಿದ್ದೆ. ನಾನೀಗ ನಿಮ್ಗೆ ಆಫರ್ ಮಾಡ್ತಿರೋದು ಬೇರೆ ಕಂಪ್ನಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನನ್ನ ರೆಸ್ಯೂಮೆ. ಏನು ಮೇಡಮ್ ಇದು? ಇದು ನಮ್ಮ ಕಂಪನಿ ಗ್ರೋತ್ ಚಾರ್ಟ್. ನಮ್ಮ ಕಂಪನಿ ಇನ್ನೂ ಹೆಚ್ಚು ಚೆನ್ನಾಗಿ ಬೆಳೀಲಿ ಅನ್ನೋ ಕಾರಣಕ್ಕೆ ಈ ಒಂದು ಚಾರ್ಟ್ನ ಪ್ರಿಪೇರ್ ಮಾಡಿದ್ದೀನಿ. ನನ್ನ ಈ ಒಂದು ಗ್ರೋತ್ ಪಾತ್ಗೆ ನೀವೇ ಇನ್ಚಾರ್ಜ್ ಆಗಿರ್ತೀರಾ. ನಾನಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ ಮೇಡಮ್? ನನಗಿಲ್ಲ ಪ್ರಮೋಷನ್, ಸ್ಯಾಲ್ರಿ ಹೈ.
ನಿನ್ನೆ ಮೊನ್ನೆ ಬಂದಿರುವ ಸಿದ್ಧಾಂತಿಗೆ ಮಣೆ ಹಾಕಿ. ನಾನು ಇದ್ದಲ್ಲೇ ಇದ್ರೆ ಈ ಸಿದ್ಧಾಂತ ಒಂದಾದ್ಮೇಲೆ ಒಂದು ಪ್ರಪೋಸಲ್ ತಗೊಂಡು ಮೇಲೆ ಹೋಗ್ತಾನೆ ಇದ್ದಾನೆ.